ಎಲ್ಲರ ಜೊತೆ ಒಂದಾಗಿ ಬಾಳಿರುವಂತಹ ಸಮಾಜ, ಯಾರನ್ನು ಕೂಡ ಮೇಲು ಕೀಳು ಅಂತ ನೋಡಿರುವಂತಹ ಸಮಾಜ ಅಲ್ಲ, ನೀವೆಲ್ಲರೂ ಕೂಡ ಎಲ್ಲರಿಗೂ ದಾನ ಧರ್ಮ ಮಾಡಿರುವಂತಹ ಸಮಾಜ. ಇವತ್ತು ಇದು ಒಗ್ಗಟ್ಟಾಗಿರ್ಬೇಕು, ಎಲ್ಲರೂ ಕೂಡ ಗೌರವ ಕೊಡುವಂತಹ ಸಮಾಜ ಇದ್ದಾಗಿದ್ದಾಗ ಈ ಸಮಾಜ ಸಂಘಟಿತರಾಗಿರ್ಬೇಕು. ನಮ್ಮ ರಾಕೇಶ್ ಹೇಳ್ತಾ ಇದ್ರು, ನಾವೆಲ್ಲರೂ ಕೂಡ ರಾಕೇಶ್ ಅವರು ಇನ್ಸ್ಪೈರ್ ಆಗಿ ಮಾತಾಡಿದ್ರು, ಗುರುಗಳಾಗಿ ನಾವು ಯಾರಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಹೇಳಿದ್ರೆ ಅದನ್ನ ಸಣ್ಣದಾಗಿ ತಿದ್ದುವಂಥದ್ದು ನಮ್ಮ ಧರ್ಮ. ಗುರುಸ್ಥಾನದಲ್ಲಿ ಹೇಳ್ತಾ ಇದ್ರು, ನೀವೇನು ಬೇಜಾರು ಮಾಡ್ಕೊಳ್ಬಿಡಿ, ಎಲ್ಲರೂ ಇವರೊಬ್ಬರೇ ಹೇಳಿರುವಂಥದ್ದಲ್ಲ, ಎಷ್ಟೋ ಸಭೆಗಳಲ್ಲಿ ಲೀಡರ್ಸ್ ಏನೋ ಒಂದು ಹೇಳಿರ್ತಾರೆ, ಏನು ನಾವೆಲ್ಲರೂ ಕೂಡ ಹೋರಾಡಿ ನಮ್ಮ ಹಕ್ಕುಗಳನ್ನ, ನಮ್ಮ ಏನೇನಿದೆಯೋ ಹಕ್ಕುಗಳನ್ನ ಅಥವಾ ಸಿಸ್ಟಮ್ಸ್ ಇರ್ಬೋದು ಎಲ್ಲದನ್ನು ತರ್ತಾ ಇದೀವಿ ಅಂತ. ಇಲ್ಲ, ಎಲ್ಲರೂ ಕೂಡ ಹೋರಾಟ ಮಾಡದೇನೆ ತಂದಿರುವಂತಹ ಸಮಾಜ ಅನ್ನುವಂತ ಹೇಳಿಕೆ ನಾವು ಹೇಳ್ತೇವೆ. ಎಲ್ಲೂ ಕೂಡ ಹೋರಾಟ ಆಗಿಲ್ಲ, ಎಲ್ಲವನ್ನೂ ಕೂಡ ಶಾಂತಿಯುತವಾಗಿ ಪ್ರೊಸೀಜರ್ ಏನಿದೆ, ಪಿಟಿಷನ್ ಹಾಕುವಂಥದ್ದು, ಅದರಲ್ಲಿ ಯಾವುದಾದ್ರೂ ಒಂದು ಪ್ರಾವಿಷನ್ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಪಿಟಿಷನ್ ಹಾಕಿ, ಎಲ್ಲೂ ಧರಣಿ ಎಲ್ಲೂ ಆಗಿಲ್ಲ. ಸೊ ಶಾಂತಿ ಪ್ರಿಯ ಸಮುದಾಯ, ಶಾಂತಿಗೂ ಕೂಡ ಸಂಘಟನೆ ಬೇಕು. ಗಾಂಧೀಜಿಯವರು ಶಾಂತಿ ಪಥದಲ್ಲಿ ಸಂಘಟನೆಯನ್ನ ತಂದ್ರು, ಸಂಘಟನೆ ಇದ್ದಿದ್ದರಿಂದ ಶಾಂತಿ ಪಥ ಅವರು ಮಾಡಿರುವಂತಹ ಎಫರ್ಟ್ ಅಲ್ಲಿ, ಅದೇ ತರ ಬಾಲಗಂಗಾಧರ ತಿಲಕರು ಕೂಡ ಮಾಡಿದ್ರು, ಭಗತ್ ಸಿಂಗ್ ಅವರು ಕೂಡ ಮಾಡಿದ್ರು, ಎಲ್ಲರೂ ಕೂಡ ಅವರವರ ಮಾರ್ಗದಲ್ಲಿ ಮಾಡಿದ್ರು, ಅಂದ್ರೆ ಸಂಘಟನೆ ಮೂಲಕನೇ ಮಾಡಿರುವಂಥದ್ದು. ಇಲ್ಲೂ ಕೂಡ ಶಾಂತಿಯತೆಯಿಂದ ಸಂಘಟನೆ ಬೇಕಾಗಿದೆ. ಯಾವುದಕ್ಕಾಗಿ? ಶಾಂತಿಗಾಗಿ, ಲೋಕಶಾಂತಿಗಾಗಿ ಮಾಡ್ತಾ ಇರುವಂತಹ ಸಂಘಟನೆ, ಬಹಳ ಸೆಲ್ಫ್ ಸಫಿಷಿಯಂಟ್ ಆಗಿರುವಂತಹ ಸಮುದಾಯ. ಆದರೂ ಕೂಡ ಎಲ್ಲ ಊರುಗಳಲ್ಲೂ ಕೂಡ ಬೆರಳೆಣಿಕೆಯಾಗಿ ಕುಟುಂಬಗಳು ಸ್ವಲ್ಪ ಆರ್ಥಿಕತೆಯಲ್ಲಿ ಕಮ್ಮಿ ಇದೆ, ಅವರನ್ನ ನಾವು ಗುರುತಿಸಿ ಸಮುದಾಯದಿಂದ ಹೆಲ್ಪ್ ಮಾಡಬೇಕು ಅನ್ನುವಂತಹ ನಮ್ಮ ಒಂದು ದೃಷ್ಟಿಕೋನ. ಮುಂದಿನ ದಿನಗಳಲ್ಲಿ ಪೀಠದಿಂದ ದೊಡ್ಡ ದೊಡ್ಡ ಯಾವ್ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲ ಊರಲ್ಲೂ ಯಾವ್ಯಾವ ಊರಿನಲ್ಲಿ ಯಾರಿಗೆ ಅಗತ್ಯ ಇದೆಯೋ ಅವರನ್ನ ಮೇಲ್ ತರುವಂತಹ ಕಾರ್ಯಕ್ರಮಗಳು ನಾವು ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನಾವು ಇದುವರೆಗೂ ಹೇಳ್ತಾನೆ ಇದ್ದೀವಿ, ಇನ್ನ ಕೇಳ್ತಾ ಇಲ್ಲ ನೀವು. ಸ್ವಾಮೀಜಿ ಕಾರ್ಯಕ್ರಮ ಎಲ್ಲಿರುತ್ತೋ ತುಂಬಾ ಏನು ಅದ್ಧೂರಿಯಿಂದ ಮಾಡ್ಬೇಕಾಗಿಲ್ಲ, ದೇವಸ್ಥಾನದಲ್ಲೇ ಸತ್ಸಂಗಗಳಲ್ಲಿ ಇಡಿಸ್ಕೊಳ್ಳಿ, ಸತ್ಸಂಗದಲ್ಲಿ ಇಡಿಸಿ ಅಂತ ನಾವು ಹೇಳ್ತಾನೆ ಇದೀವಿ. ಆದ್ರೂ ಕೂಡ ನಿಮ್ಮ ಹುಮ್ಮಸ್ಸಲ್ಲಿ ಎಲ್ಲರನ್ನ ಸೇರಿಸ್ಕೊಂಡು ಬಹಳ ಅದ್ಧೂರಿಯಿಂದ ಅನ್ನದಾನ ಎಲ್ಲಾ ಸೇವಾ ಕಾರ್ಯಕ್ರಮಗಳು ಆಗ್ತಾ ಇದೆ, ಹಾಗೆ ಅದನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ ಖಡಾಖಂಡಿತವಾಗಿ. ಅದರ ಜೊತೆ ಸಮಾಜದಲ್ಲಿ, ನಮ್ಮ ಕರ್ನಾಟಕದ ಸಮಾಜದಲ್ಲಿ, ಊರಿನಲ್ಲಿ, ನಿಮ್ಮ ಊರಿನಲ್ಲಿ ಯಾರಿಗೆ ಅಗತ್ಯ ಇದೆಯೋ ಅವರಿಗೂ ಕೂಡ ಇನ್ನಷ್ಟು ದಾನ ಮಾಡ್ತಾನೆ ಇದೀವಿ, ಮಾಡಿಲ್ಲ ಅನ್ನುವಂಥದ್ದಲ್ಲ, ಇನ್ನಷ್ಟು ಅಗತ್ಯ ಇರೋರಿಗೆ ದಾನಗಳನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಜೊತೆಗೆ ಆಂಧ್ರದಲ್ಲಿ ಇದೇ ತರ ಸ್ವಾಮೀಜಿಯನ್ನ ಕರೆಸಿ ಒಂದು ಸತ್ಸಂಗ ಮಾಡ್ತಾ ಇದ್ರು. ಅದ್ರ ಜೊತೆ ಸತ್ಸಂಗ ಆದ ನಂತರ ಆ ಊರಿನಲ್ಲಿ ಯಾರು ಅಂಗವಿಕಲರಿದ್ರು ಅವ್ರಿಗೊಂದು ಸೈಕಲ್ ಗಾಡಿ, ಅಂದ್ರೆ ಏನಂತಾರೆ ಅಲ್ಲ, ಅದೇ ಎಲೆಕ್ಟ್ರಾ ಮೋಟರ್ ಇಟ್ಟಿರ್ತಾರೆ, ಒಂದು ಸಾಧಾರಣವಾಗಿ ಕೈಯಲ್ಲಿ ಇದು ಮಾಡ್ತಾ ಇದ್ರು ಮೊದಲು ಸೈಕಲ್ ಅನ್ನು ತುಳ್ಕೊಂಡು. ಪಾಪ ದಿವ್ಯಾಂಗದವರು, ಯಾರಿಗೆ ಒಂದು ಕಾಂಪ್ರಮೈಸ್ ಇರ್ತಾ ಇತ್ತು, ನಾವೀಗ ಅಂಗವಿಕಲರು ಅಂತ ಪದ ಬಳಸ್ತಾರೆ ನಮ್ಮ ಬಾಯಲ್ಲಿ, ಅದು ಬರುತ್ತು ದಿವ್ಯಾಂಗ ಸ್ಪೆಷಲ್ ನೀಡ್ಸ್ ಇರುವಂತವ್ರಿಗೆ ಸೈಕಲ್ಗಳನ್ನ, ಈ ಸೈಕಲ್ಗಳನ್ನ, ಮೋಟರೈಸ್ ಸೈಕಲ್ಗಳನ್ನ ವಿತರಣೆ, ಆ ರೀತಿಯಾದಂತ ಯಾವುದೇ ಕಾರ್ಯಕ್ರಮ ಸಮಾಜದಿಂದ ಇದ್ರೂ ಕೂಡ ಅದರ ಜೊತೆ ಒಂದು ಸೇವಾ ಕಾರ್ಯಕ್ರಮ ಜೋಡಿಸ್ಕೊಂಡಾಗ ನಮ್ಮ ಕಾರ್ಯಕ್ರಮಗಳಿಗೆ ಇನ್ನಷ್ಟು ಮೆರಗು ಬರುತ್ತೆ ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಯುವಜನ ಮಹಾಸಭೆ ಅಂತ, ಯುವಜನ ಮಹಾಸಭೆ ಹೌದು, ಗುರುಗಳು ಹೇಳಿರುವಂತಹ ದೃಷ್ಟಿಕೋನದಲ್ಲೇ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಸಮಾಜದ ಪರ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಇವತ್ತು ಇಟ್ಕೊಂಡಿರುವಂಥದ್ದು ನಮಗೆ ಬಹಳ ಖುಷಿಯನ್ನ ತಂದಿದೆ. ಆಗ್ಲಿ ಬಂಧುಗಳೇ, ಇದೆಲ್ಲನ್ನ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಗುರುಗಳು ಪೂಜ್ಯ ಸ್ವಾಮಿ ದಯಾನಂದ ಸರಸ್ವತಿ ಮಹಾರಾಜ್ ನಮಗೆ ಕೊಟ್ಟಿರುವಂತಹ ವಿದ್ಯೆ, ಆಧ್ಯಾತ್ಮ ತತ್ವ, ಧ್ಯಾನ,
ಎಲ್ಲವನ್ನೂ ಕೂಡ ಎಲ್ಲ ಊರುಗಳಿಗೂ ಬಂದು ನಾವು ನೀಡಬೇಕು, ಕೊಡಬೇಕು, ನಿಮ್ಮೆಲ್ಲರಿಗೂ ಕೂಡ ಧಾರೆ ಇರಬೇಕು ಅನ್ನುವಂಥ ಉದ್ದೇಶ ನಮ್ಮದಾಗಿದೆ. ವಿದೇಶದಲ್ಲಿ ಬಹಳಷ್ಟು ಎಲ್ಲರಿಗೂ ಕೂಡ ನಮ್ಮ ಪರಂಪರೆಯ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಎಲ್ಲರಿಗೂ ಕಾಳಜಿ ಹುಟ್ಟುಬಿಟ್ಟಿದೆ. ಈಗ ಭಾರತೀಯರಲ್ಲಿ ಮತ್ತೆ ಆ ಜಾಗೃತಿ ಆಗಬೇಕು. ನಮ್ಮ ಗುರುಗಳ ಗುರುಗಳು ಪೂಜ್ಯ ಸ್ವಾಮಿ ಚಿನ್ಮಯಾನಂದ ಮಹಾರಾಜ್ ಒಂದು ಸತಿ ನಿಮ್ಮ ಉದ್ದೇಶ ಏನು ಅಂತ ಕೇಳಿದಾಗ ಹೇಳಿದ್ರು, ಮೈ ವಿಷನ್ ಇಸ್ ಟು ಕನ್ವರ್ಟ್ ಹಿಂದೂಸ್ ಇನ್ ಟು ಹಿಂದೂಯಿಸಮ್. ಹಿಂದೂಗಳನ್ನ ಹಿಂದೂಗಳಾಗಿ ಕನ್ವರ್ಟ್ ಮಾಡುವಂಥದ್ದು ನಮ್ಮ ಒಂದು ಉದ್ದೇಶ ಅಂತ ನಮ್ಮ ಗುರುಗಳ ಗುರುಗಳು ಹೇಳಿದ್ರು. ಅದೇ ರೀತಿ ನಮ್ಮ ಒಂದು ಪ್ರಯತ್ನ, ಸನಾತನ ಹಿಂದೂ ಧರ್ಮದಲ್ಲಿ ಇಷ್ಟೊಂದು ಮಾಣಿಕ್ಯ ರತ್ನಗಳಿದೆ, ಅದೆಲ್ಲವೂ ಕೂಡ ನಾವು ಕಲಿಬೇಕು, ನಾವು ನಮ್ಮ ಪ್ರಯತ್ನದಲ್ಲಿ ನಾವು ಒಳಗೊಳಿಸ್ಕೋಬೇಕು ಅನ್ನುವಂಥ ಎಫರ್ಟಲ್ಲಿ ನಾವಿದ್ದೀವಿ. ಅದೇ ಎಫರ್ಟಲ್ಲಿ ಈಗ ಜುಲೈ 31 ಲಂಡನ್ನಲ್ಲಿ ವರ್ಲ್ಡ್ ಯೋಗ ಫೆಸ್ಟಿವಲ್ ಅಂತ ಆಗ್ತಾ ಇದೆ. ಅಲ್ಲಿ ಸ್ವಾಮೀಜಿ ಬಂದು ಪ್ರವಚನ ಕೊಡಬೇಕು ಅಂತ ಕರೆಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಭಾಗವಹಿಸ್ತಾ ಇರುವಂತಹವ್ರು ಯಾರು? ಇಲ್ಲಿಂದ ಇಂಡಿಯಾದಿಂದ ಅಲ್ಲಿ ಹೋಗಿ ಸೆಟ್ಲ್ ಆದವರ ಅಲ್ಲ, ಎಲ್ಲರೂ ಕೂಡ ವಿದೇಶಿಯರು. ನಮ್ಮ ಯೋಗ, ನಮ್ಮ ಆಧ್ಯಾತ್ಮ ಇಷ್ಟೊಂದು ಕಾಳಜಿ ಇದ್ದು ಕಲಿತಾ ಇದ್ದಾಗ ನಾವು ಇನ್ನೆಷ್ಟು ಕಾಳಜಿಯಿಂದ ಕಲಿಬೇಕು. ಆ ರೀತಿ ನಮ್ಮ ಸಾಹಿತ್ಯ, ಸಂಗೀತ, ಕಲೆ ಏನೇ ರೀತಿಯೋ ಎಲ್ಲವನ್ನೂ ಕೂಡ ಕಲ್ತ್ಕೊಳ್ಳಿ, ಆಧ್ಯಾತ್ಮ ತತ್ವವನ್ನು ಕಲ್ತ್ಕೊಳ್ಳಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಪೂರ್ಣವಾಗಿ ಇದ್ದು ಬದುಕುವಂತಹ ಜೀವನ ನಿಮ್ಮದಾಗಲಿ ಅನ್ನುವಂತಹ ಹರಕೆಯನ್ನ, ಆಶೀರ್ವಾದವನ್ನು ನಾವು ಮಾಡ್ತಾ ಇಲ್ಲಿ ಸೇರಿರುವಂತಹ ಎಲ್ಲರ ಮನಗಳಲ್ಲೂ ಸದಾಕಾಲ ಆರೋಗ್ಯ, ಅಷ್ಟೈಶ್ವರ್ಯ, ಶಾಂತಿ, ನೆಮ್ಮದಿ ತುಂಬಿ ತುಳುಕ್ತಾ ಇರಲಿ ಅನ್ನುವಂತಹ ಆಶೀರ್ವಾದವನ್ನು ಮಾಡಿ ನಮ್ಮ ಆಶೀರ್ವಚನವನ್ನು ಮುಗಿಸ್ತಾ ಇದ್ದೀವಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ. ಬಂಧುಗಳೇ ಕೂತ್ಕೊಳ್ಳಿ 2 ನಿಮಿಷ ಕಾರ್ಯಕ್ರಮ, ಇನ್ನೊಂದು 5 ನಿಮಿಷ ಕಾರ್ಯಕ್ರಮ ಇದೆ ಅಷ್ಟೇ. ಅದರ ನಂತರ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇದೆ, ಯಾರಿಗೂ ಕೂಡ ಕಮ್ಮಿ ಬರೋದಿಲ್ಲ. ಮತ್ತು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಊಟ ಉಪಚಾರಗಳನ್ನ ಕೊಟ್ಟಿದ್ದಾನೆ. ನಮಗೆ ಯಾವುದೋ ಊಟಕ್ಕೆ ಗತಿ ಇಲ್ದಂಗೆ ಅಲ್ಲಿ ಹಾರಾಡ್ಬೇಡಿ, ದಬ್ಬಾಡ್ಬೇಡಿ, ಯಾವುದೋ ಆ ರೀತಿ ಬಿಹೇವ್ ಮಾಡಿ ವರ್ತನೆ ಮಾಡುವಂಥದ್ದು ಬೇಡ. ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇದೆ. ಈ ರೀತಿ ಶ್ರದ್ಧಾ ಭಕ್ತಿಯಿಂದ ಹೇಗೆ ಕೂತಿದ್ರೋ ಇನ್ನು 5 ನಿಮಿಷ ಅದೇ ರೀತಿ ಶ್ರದ್ಧಾ ಭಕ್ತಿಯಿಂದ ಕೂತು ಎಲ್ಲರೂ ಅವರು ಇನ್ನೇನು ವಂದನಾರ್ಪಣ ಕಾರ್ಯಕ್ರಮ ಇದೆಯೋ 5 ನಿಮಿಷದಲ್ಲಿ ನಡೆಸ್ತಾರೆ. ಅದಾದ್ಮೇಲೆ ಗುರುಗಳಿಗೆ ಗೌರವ ಸಮರ್ಪಣೆ, ಗುರುವಂದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರ 2 ನಿಮಿಷದಲ್ಲಿ ಅದು ನಡೆಯುತ್ತೆ. ಹಾಗೆ ಸ್ಥಿರವಾಗಿ ಶಾಂತಿಯಾಗಿ ಎಲ್ಲರೂ ಕೂತಿರುವಂತದ್ದು. ಹರಿ ಓಂ ತತ್ಸತ್.